श्रीमान्वेङ्कटनाथार्यः कवितार्किककेसरी वेदान्ताचार्यवर्यो मे सन्निसत्तां सदा हृदि निगमान्तमहादेशकर दयाशुतकस्तोत्रेटन श्लोकद अर्थानुसन्धानो कृपे पर्वतस्त्वया वृषगिरीशितुः क्रीडितं जगद्धितमशेषतः तदिदमित्थमर्थाप्यते ಮತಚ್ಛಲಪರಿಚ್ಯುತ ಪ್ರಣತುಷ್ಕೃತ ಪ್ರೇಕ್ಷಿತೈ ಹತ ಪ್ರಬಲಾನವೈರಸ್ಯ ಕೃಪೆ ಓ ದಯದೇವಿಯೇ ತ್ವಯಾ ಪರವಶಃ ನಿನಗೆ ಅಧೀನನಾದ ವೃಷಗಿರೀಶಿತು ಶ್ರೀನಿವಾಸನ ಕ್ರೀಡಿತ ಲೀಲೆಯು ಅಶೇಷತಃ ಸಮಗ್ರವಾಗಿ ಜಗತ್ತಿಗೆ ಶ್ರೇಯಸ್ಕರವಾಗಿದೆ ತದಿದಂ ಈ ಲೀಲೆಯಲ್ಲು ಎಲ್ಲವೂ ಮದಚ್ಛಲ ಮಧುಪಾನದ ಮದದ ನೆವದಿಂದ ಪರಿಚ್ಯುತ ಪ್ರಣತ ದುಷ್ಕೃತ ಪ್ರೇಕ್ಷಿತೈಹಿ ಪ್ರಪನ್ನರಾದ ಜನರ ದುರಿತಗಳನ್ನು ಕಾಣದೇ ಇರುವುವು ಅಥ ಪ್ರಬಲ ದಾನವೈಹಿ ಪ್ರಬಲರಾದ ರಾಕ್ಷಸರನ್ನು ಆದ ಹಲಧರಸ್ಯ ಬಲರಾಮನ ಹೇಲಾಶತೈಹಿ ನೂರಾರು ಲೀಲಗಳಿಂದ ಕೂಡಿದವೆಂದು ಇತ್ತಂ ಅರ್ಥಾಪ್ಯತೆ ಹೀಗೆ ನಿರೂಪಿಸಲ್ಪಡುತ್ತದೆ ಈಗ ಬಲರಾಮ ಅವತಾರವನ್ನು ಸ್ತೋತ್ರ ಮಾಡುತ್ತಾರೆ ಎಲ್ಲಿ ದಯೆಯ ಅತ್ಯಂತ ಅನಾವಿಷ್ಕಾರವೆಂದು ಎಲ್ಲರೂ ತಿಳಿಯುವರೋ ಅಲ್ಲಿಯೂ ದಯಾಮಯವಾದುದೆಂದು ಹೇಳಿದರೆ ಆಗ ಇತರ ಅವತಾರಗಳು ದಯಾಮಯವಾದುವು ಎಂಬುದನ್ನು ಹೇಳುವ ಅವಶ್ಯಕತೆ ಇರುವುದಿಲ್ಲ ಪರಶುರಾಮಾವತಾರದಲ್ಲಿ ದಯಾ ಕಾರ್ಯವೇ ಎಂದು ವರ್ಣಿಸಿದರು ಈಗ ಬಲರಾಮಾವತಾರದಲ್ಲಿ ದಯಾಂಶಗಳನ್ನು ಪ್ರಕಾಶಪಡಿಸುತ್ತಾರೆ ಬಲರಾಮನು ಹಲಾಯುಧಧಾರಿಯಾಗಿದ್ದರೆ ಶ್ರೀನಿವಾಸನು ಗಿರಿವಾಸಿಯಾದ್ದರಿಂದ ಹಲಧರನು ಇವನು ಕ್ಷೇಮ ಕೃಷಿಯನ್ನು ಮಾಡುವ ಹಲಧರನಾಗಿದ್ದಾನೆ ಜಗದ್ಧಿತಂ ಅಶೇಷತಃ ಪರಿಪೂರ್ಣವಾಗಿ ದಯಾಮಯವಾದ ಲೀಲೆಯು ಲೀಲಾ ವ್ಯಾಪಾರವೆಲ್ಲ ಪೂರ್ಣವಾಗಿ ಲೋಕದ ಹಿತಕ್ಕಾಗಿಯೇ ಆದುದರಿಂದ ಎಲ್ಲವೂ ದಯಾಮೂಲವೇ ಆಗಿರುವುದು ದಯಾದೇವಿಗೆ ವಶನಾದ ಶ್ರೀನಿವಾಸನು ಪರ ವ್ಯೂಹ ವಿಭವ ಅರ್ಚ ಎಂದೆಲ್ಲ ಅವತಾರಗಳಲ್ಲಿ ಮಾಡುವ ಜಗತ್ ಸೃಷ್ಟಿಯೇ ಮೊದಲಾದ ಎಲ್ಲ ಲೀಲೆಗಳು ಸಮಗ್ರವಾಗಿ ಜಗತ್ತಿನ ಹಿತಕ್ಕಾಗಿಯೇ ಆಗುವುದು ಅದು ದಯಾದೇವಿಯ ಪ್ರೀತಿಗಾಗಿಯೇ ಆಗುವುದು ಮದಚ್ಛಲ ಪರಿಚ್ಯುತ ಪ್ರಣತ ದುಷ್ಕೃತ ಪ್ರೇಕ್ಷಿತೈಹಿ ಎಲ್ಲ ವಿಧದಲ್ಲಿಯೂ ದೋಷದ ಆದರ್ಶನವನ್ನೇ ಹೇಳಬೇಕಾದು ಸರಿಯಾಗಿದೆ ಅದುವೇ ಸ್ವಭಾವ ದಯಾದೇವಿಯಿಂದ ಉಂಟಾಗುವಂತಹದ್ದು ನೀಳಾದೇವಿಯು ಶ್ರೀನಿವಾಸನು ದೋಷವನ್ನು ನೋಡದಂತೆ ಮಾಡುವಳೆಂದು ಹೇಳಿದರು ಬಲರಾಮನು ಮದ ಪರವಶನೆಂಬುದು ಪ್ರಸಿದ್ಧವಾಗಿರುವುದು ಆಶ್ರಿತರ ದೋಷಗಳನ್ನು ಬಲರಾಮನು ಕಾಣದಿರುವುದಕ್ಕೆ ಮಧುಪಾನದ ಮದ ನೆಪವೆಂದು ಹೇಳಿದ್ದಾರೆ ಇಲ್ಲಿ ಆದರೆ ಅದಕ್ಕೆ ನಿಜವಾದ ಕಾರಣ ದಯಾದೇವಿಯನ್ನು ಆಶ್ರಯಿಸಿದ ಮಹಿಮೆ ಎನ್ನುತ್ತಾರೆ ಈ ರೀತಿಯಲ್ಲಿ ದಯೆಯನ್ನಾಶ್ರಯಿಸಿದ ಕಾರಣವೇ ಅವು ಸ್ವತಃ ಪರಿಭ್ರಷ್ಟವಾದವೆಂದು ಅರ್ಥವು ಮಧುಪಾನದಿಂದ ಉಂಟಾದ ಮತದ ಅಭಿನಯವೂ ಸಹ ಆಶ್ರಿತರ ಅಪರಾಧವನ್ನು ಕಾಣದೇ ಇರುವುದರಲ್ಲಿ ಫಲಿಸುವುದು ಎಂಬ ಭಾವನೆ ಇಲ್ಲಿ ದುರ್ಯೋಧನನೇ ಮೊದಲಾದವರ ದೋಷಗಳನ್ನು ಕೂಡ ಬಲರಾಮನು ಕಾಣಲಿಲ್ಲ ಹತಪ್ರಬಲ ದಾನವೈಹಿ ಹಲಧರಸ್ಯ ಹೆಲಾಶಿತೈ ಕೃಪೆ ಪರವತಸ್ತ್ವಯ ಋಷಗಿರೀಶಿದು ಕ್ರೀಡಿತಂ ಮತ್ತು ಪ್ರಲಂಬನೆ ಮೊದಲಾದವರನ್ನು ಮರ್ದಿಸಿದನಲ್ಲ ಹೀಗೆ ನೂರಾರು ಲೀಲಾ ಕಾರ್ಯಗಳನ್ನು ಮಾಡಿದನು ಬಲರಾಮನು ತದಿದಿತ್ತ ಅರ್ಥಾಪ್ಯತೆ ಈ ರೀತಿಯ ಲೀಲೆಗಳೆಲ್ಲ ದಯಾಪ್ರೇರಿತವಾಗಿ ಲೋಕಹಿತಕ್ಕಾಗಿಯೇ ಆದವು ಎಂದು ಇಲ್ಲಿ ತಾತ್ಪರ್ಯ कृपे पर्वतस्त्वया वृषगिरीशितुः क्रीडितं जगद्धितमशेषतः तदिदमित्थमर्थाप्यते मदच्छलपरिच्युतप्रणतदुष्कृतप्रेक्षितैः हतप्रबल दानवैः हलधरस्य हिलाशतैः वन्देतने श्लोक प्रभूतविभुधद्विषद्भरणखिन्नविश्वम्भरा ಭರಾಪನಯನ ಭರಾಪನಯನಚ್ಛಲಾತ್ ತ್ಮವತಾರಿಯಲಕ್ಷ್ಮೀಧರು ನಿರಾಕೃತವತಿ ದಯೇ ನಿಗಮಸೌಧ ದೀಪಶ್ರಿಯ ವಿಪಶ್ಚಿದವಿಗೀತೆಯ ಜಗತಿ ತಮಃ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಮಾಡಿದ ಚರ್ಮಶ್ಲೋಕದ ಉಪದೇಶವು ಅವನ ಅನಂತವಾದ ದಯೆಯ ಕಾರಣವೇ ಆಗಿರುವುದು ದಯಾಕಾಷ್ಠೆಯನ್ನು ಅದರ ಉಪದೇಶದಲ್ಲಿ ನಾವು ನೋಡಬಹುದು ಅದರಿಂದ ಕರುಣಾಕಾರ್ಯವಾದ ಭಗವದ್ಗೀತೆಯ ಉಪದೇಶವೇ ಕೃಷ್ಣಾವತಾರದ ಪರಮ ಪ್ರಯೋಜನವೆನ್ನಬಹುದು ಎನ್ನುತ್ತಾರೆ ಆಚಾರ್ಯರು ಇಲ್ಲಿ ಲಕ್ಷ್ಮೀ ಸಖನಾದ ಶ್ರೀನಿವಾಸನನ್ನು ವಸುದೇವನ ಮನೆಯಲ್ಲಿ ನಂದಗೋಕುಲದಲ್ಲಿ ಕೃಷ್ಣನಾಗಿ ಅವತರಿಸುವಂತೆ ಮಾಡಿದುದು ದಯಾದೇವಿಯು ಮಾಡಿದ ಸಾವಿರಾರು ಉಪಕಾರಗಳಲ್ಲಿ ಅತ್ಯಂತ ಪ್ರಮುಖವಾದುದು ಎಂದು ವರ್ಣಿಸುತ್ತಾರೆ ಸ್ವಾಮಿಯಲ್ಲಿ ಪ್ರಭೂತ ವಿಭುಧ ದ್ವಿಷತ್ ಖಿನ್ನ ವಿಶ್ವಂಭರ ಭರಾಪನಯನ ಛಲಾತಿ ವಿಶ್ವಂಭರೆಯು ಸರ್ವ ಸಹಾದವಳು ಅನಾಯಾಸದಿಂದ ವಿಶ್ವದ ಭಾರವನ್ನು ಹೊರಲು ಶಕ್ತಳಾಗಿರುವಳು ಆದರೂ ಸಹ ಅತ್ಯಂತ ಹೆಚ್ಚಾದ ಪಾಪಿಷ್ಠರಾದ ಅಸುರರನ್ನು ಹೊರಲು ಅವಳು ಅಶಕ್ತಳಾಗಿರುವಳಂತೆ ಮಹತ್ತಾದ ಪರ್ವತಗಳನ್ನೆಲ್ಲ ಭರಣ ಮಾಡಿರುವ ಕ್ಷಮೆಯು ಸಾಧುಗಳನ್ನು ದ್ವೇಷಿಸುವ ಆ ಪಾಪಿಷ್ಠರ ಭಾರವನ್ನು ಹೊರಲಾರದೆ ಬಹಳ ಕಷ್ಟಪಟ್ಟು ಅದನ್ನು ಕಡಿಮೆ ಮಾಡಲು ಪ್ರಾರ್ಥಿಸುತ್ತಾಳೆ ಜಗತ್ತಿನ ರಕ್ಷಣೆಗೆ ಪರಮಾತ್ಮನಿಂದ ನಿಯುಕ್ತರಾದ ದೇವತೆಗಳನ್ನು ದ್ವೇಷಿಸುವ ಅಸುರರು ಹೆಚ್ಚಾಗಿ ಭೂಭಾರ ಹೊರಲು ಅವರು ಅತ್ಯಂತ ಹೆಚ್ಚಾಗಿರುವಾಗ ಆ ಭೂಭಾರವನ್ನು ಹೊರಲು ಅಸಾಧ್ಯವಾಗಿದ್ದ ಕಾಲ ಅದು ಆಗ ಅವತಾರಿಯ ಲಕ್ಷ್ಮೀಧರಂ ದಯಾದೇವಿಯು ಭಗವಂತನನ್ನು ಲಕ್ಷ್ಮಿಯೊಡನೆಯೇ ಅವತಾರ ಮಾಡುವಂತೆ ಮಾಡುತ್ತಾಳೆ ಲಕ್ಷ್ಮೀ ವಿಶಿಷ್ಟನಾದ ಭಗವಂತನಿಗೆ ಅತ್ಯಧಿಕವಾದ ದಯೆ ಭೂದೇವಿಯ ಭಾರವನ್ನು ಕಡಿಮೆ ಮಾಡಲು ಲಕ್ಷ್ಮೀಧರನಾಗಿ ಅವತರಿಸುವನು ಇದರಿಂದ ಎಲ್ಲ ಪರತ್ವ ಚಿಹ್ನೆಗಳಿಂದ ಸ್ವಾಮಿಯು ಅವತರಿಸನೆಂಬುದು ಅವತರಿಸಿದನು ಎಂಬುದು ಕೂಡ ತಿಳಿಯುವುದು ನಮಗೆ ನಿಗಮಸೌಧ ದೀಪಶ್ರೀಯ ಒಂದು ದೊಡ್ಡ ಸೌಧದಂತೆಯೇ ಶ್ರುತಿಯು ಅನೇಕ ಮಳಿಗೆಗಳನ್ನು ಹೊಂದಿದ್ದು ಅದರ ತಾತ್ಪರ್ಯವನ್ನು ತಿಳಿಯುವುದು ಅತ್ಯಂತ ಸಾಧ್ಯವಾದುದು ಶ್ರುತಿಯಲ್ಲಿ ಒಂದೊಂದು ಶಬ್ದಗಳಿಗೂ ಅನೇಕ ಅರ್ಥಗಳಿದೆ ಅದರಲ್ಲಿಯೂ ಅದರ ಕಡೆಯ ಮಹಡಿಯಾದ ಉಪನಿಷತ್ತುಗಳು ಸೌಧದಂತೆಯೇ ಸುಲಭವಾಗಿ ಎಟುಕದು ಅತ್ಯಂತ ಎತ್ತರವಾದ ಒಂದು ಸೌಧದಂತೆ ಹೇಗೆ ದೀಪದ ಸಹಾಯವಿಲ್ಲದೆ ಉನ್ನತವಾದ ಸೌಧವನ್ನೇರಿ ತುದಿಯನ್ನು ಸೇರುವುದು ಅಸಾಧ್ಯವೋ ಹಾಗೆಯೇ ಭಗವದ್ಗೀತೆಯ ಸಹಾಯವಿಲ್ಲದೆ ಅತ್ಯುನ್ನತವಾದ ಶ್ರುತಿಸೌಧದ ತುದಿಯಾದ ಉಪನಿಷತ್ತುಗಳನ್ನು ನಾವು ತಿಳಿಯಲಾಗದು ಎನ್ನುತ್ತಾರೆ ಗೀತೆಯ ದೀಪದ ಬೆಳಕಿನಿಂದ ಸುಲಭವಾಗಿ ಶ್ರುತಿಸೌಧವನ್ನೇರಿ ಕಡೆಯ ಮಳಿಗೆಯನ್ನು ಸೇರಬಹುದು ಆ ಗೀತೆಯೇ ಜ್ಞಾನದೀಪ ಎಂಬುದಾಗಿ ಭಗವಂತನೇ ಹೇಳಿದನು ತೇಷಾನುಕಂಪಾರ್ಥಂ ಅಹಂ ಅಜ್ಞಾನಜಂತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತಾ ಎಂಬುದಾಗಿ ಉನ್ನತವೂ ಸ್ವತಃ ಪ್ರಮಾಣವೂ ಅಪೌರುಷೇಯವೂ ಆದ ವೇದಾಂತಗಳ ಉಜ್ವಲ ದೀಪವಾದ ಗೀತೆಯು ಅತ್ಯಂತ ಗೂಢವಾದ ಗಹನವಾದ ಶ್ರುತ್ಯರ್ಥಗಳನ್ನೆಲ್ಲ ಪ್ರಕಾಶಪಡಿಸುತ್ತದೆ ಅಷ್ಟೇ ಅಲ್ಲದೆ ಒಂದು ದೀಪವು ಸೌಧದಲ್ಲಿರುವ ಮತ್ತು ಸೌಧದ ಸಮೀಪದಲ್ಲಿರುವ ಪದಾರ್ಥಗಳನ್ನು ಹೇಗೆ ಪ್ರಕಾಶಪಡಿಸುವುದೋ ಭಗವದ್ಗೀತೆಯು ವೇದಾಂತ ಅರ್ಥಗಳನ್ನು ಅಷ್ಟೇ ಅಲ್ಲದೆ ವೇದದ ಪೂರ್ವಭಾಗದ ಅರ್ಥಗಳನ್ನು ಸಹ ಬೆಳಗುತ್ತದೆ ಎಂಬ ಭಾವನೆಯಲ್ಲಿ ಜಗತಿ ವಿಪಶ್ಚಿತ್ ಅವಿಗೀತೆಯ ಗೀತೆಯ ಜಗತ್ತಿನಲ್ಲಿ ಎಂಬುದರಿಂದ ಕಾಲವು ಉಪಲಕ್ಷಿತವಾಗಿದೆ ಕಾಲವು ನಿರೋಧಿಕವಾಗಿರುವಂತೆ ಜಗತ್ತು ಸಹ ಅತ್ಯಂತ ವಿಪುಲವಾಗಿರುವುದು ಈ ವಿಶಾಲವಾದ ಜಗತ್ತಿನಲ್ಲಿ ಯಾವ ದೇಶದಲ್ಲಿಯೋ ಯಾವ ಕಾಲದಲ್ಲಿಯೋ ಯಾವ ಕಾಲ ದೇಶಗಳಲ್ಲಿಯೂ ಸಹ ಯಾವ ವಿದ್ವಾಂಸರು ಭಗವದ್ಗೀತೆಯಲ್ಲಿ ವಿರೋಧವನ್ನು ನೋಡಲಾರರು ಎಲ್ಲ ದೇಶ ಎಲ್ಲ ಕಾಲದಲ್ಲಿಯೂ ಎಲ್ಲ ವಿದ್ವಾಂಸರೂ ಸಹ ಅಷ್ಟೇ ಅಲ್ಲದೆ ಇತರ ಮತದವರು ಮತ್ತಿತರೂ ಸಹ ಗೀತೆಯನ್ನು ಸುಗೀತೆಯೆಂದೇ ಪ್ರಶಂಸೆ ಮಾಡುವರು ವಿಗೀತವೆಂದರೆ ವಿಪ್ರಪತ್ತಿಗೆ ವಿಷಯವಾಗಿರುವುದು ಎಲ್ಲ ದೇಶಗಳಲ್ಲಿಯೂ ಎಲ್ಲ ಭಾಷೆಗಳಲ್ಲಿಯೂ ಗೀತೆಯ ಅರ್ಥಗಳು ನಮ್ಮ ಪ್ರಯತ್ನವಿಲ್ಲದೆಯೇ ಪ್ರಕಾಶಿಸುವವು ಇದು ಅವಿಗೀತೆ ಎನ್ನುತ್ತಾರೆ ಇದು ಯಾವ ವಿಧವಾದ ವಿಪ್ರಪತ್ತಿಯೂ ಇಲ್ಲದಂತೆ ಎಲ್ಲರಿಗೂ ಸಮಾನವಾಗಿ ಇದು ಮಾನ್ಯವಾಗಿರುವುದು ಎಂದು ದಯೆ ಅಂಧಂ ನಿರಾಕೃತವತಿ ವಿಪಶ್ಚಿತ್ ಅವಿಗೀತೆಯ ಗೀತೆಯ ಅಂಧಂ ನಿರಾಕೃತವತಿ ಅಜ್ಞಾನದಿಂದ ಉಂಟಾದ ತಮಸ್ಸು ಅಂಧ ತಮಸ್ಸು ಅದು ಆಂತರವಾದ ತಮಸ್ಸು ಗೀತೆ ಎಂಬ ದೀಪವು ತಾನೇ ಹೃದಯ ಗುಹೆಯಲ್ಲಿ ಗಾಢವಾದ ಅಂಧತಮಸ್ಸನ್ನು ನಾಶ ಮಾಡಲು ಸಮರ್ಥವಾಗಿರುವುದು ಅದು ಬೇರೆ ಯಾವ ಒಂದು ದೀಪದಿಂದಲೂ ನಮ್ಮ ಹೃದಯ ಗುಹೆಯಲ್ಲಿರುವಂತಹ ಗಾಢವಾದ ಅಂಧತಮಸ್ಸನ್ನು ನಾಶಪಡಿಸುವ ಶಕ್ತಿ ಯಾವ ಬೇರೆ ಯಾವ ದೀಪಕ್ಕೂ ಇಲ್ಲ ಗೀತೆ ಎಂಬ ದೀಪಕ್ಕೆ ಆ ಶಕ್ತಿ ಇರುವುದು ಅದು ದಯಾದೇವಿಯ ಅನುಗ್ರಹವೇ ಎಂದು ಸ್ತೋತ್ರ ಮಾಡ್ತಾರೆ ಭೂದೇವಿಗಿದ್ದ ದುಷ್ಟ ರಾಕ್ಷಸರ ಭಾರವನ್ನು ಕಡಿಮೆ ಮಾಡುವುದು ಕೇವಲ ನೆಪವಾಗಿತ್ತಂತೆ ಜಗತ್ತಿನಲ್ಲಿ ತುಂಬಿದ್ದ ಮೋಹಾಂಧಕಾರವನ್ನು ಕಳೆಯುವುದೇ ಕೃಷ್ಣಾವತಾರದ ಪರಮ ಪ್ರಯೋಜನವು ಎನ್ನುತ್ತಾರೆ ಇಲ್ಲಿ ಈ ಕೃಷ್ಣಾವತಾರದಲ್ಲಿ ಪ್ರಪತ್ತಿ ಮಾರ್ಗವನ್ನು ಉಪದೇಶಿಸಿ ಶ್ರೀಕೃಷ್ಣನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾ ಮಾ ಶುಚಃ ಎಂದು ಸರ್ವರಿಗೂ ಅಭಯ ಅಭಯವನ್ನ ಅಭಯವನ್ನು ಕೋಡುವಂತೆ ಮಾಡಿದ ದಯಾದೇವಿಯ ಮಹಿಮೆ ಅಪಾರವಾದುದೆ ಆಗಿದೆ ಎಂದು ಇಲ್ಲಿ ದಯಾದೇವಿಯನ್ನು ಸ್ತೋತ್ರ ಮಾಡುತ್ತಾರೆ ಪ್ರಭೋತ ವಿಭುದದ್ವಿಷದ್ಭರಣ ಕಿನ್ನ ವಿಶ್ವಂಭರ ಭರಾಪನೇನ ಛಲಾತ್ವಮ ಅವತಾರ್ಯ ಲಕ್ಷ್ಮೀಧರಂ ನಿราಕೃತವತಿ ಹೃದಯೇ ನಿಗಮಸೌಧ ದೀಪಶ್ರೀಯ ವಿಪಷ್ಟಿದವೀತಯ జగತಿಗಿತಯಾಂಧಂ तमಃ ಎಂದು ಕವಿತಾತ್ಕಿಕ ಸಿಂಹಾಯ ಕಲ್ಯಾಣ ಕುಣಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ